ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಹೂಳು ತೆಗೆಯುವ ಅಧ್ಯಯನ ಆರಂಭ. ಹೌದು, ಆಲಮಟ್ಟಿಯ ಲಾಲ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯದ ಹಿನ್ನೀರಿನಲ್ಲಿ ಸಂಗ್ರಹವಾಗಿರುವ ಹೂಳು ಅಧ್ಯಯನಕ್ಕೆ ಕರ್ನಾಟಕ ಎಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಮುಂದಾಗಿದೆ. ಈಗಾಗಲೇ ಹೂಳು ಅಧ್ಯಯನಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆ ಪೂರ್ಣಗೊಂಡಿದ್ದು, ಇನ್ನೂ 4-5 ದಿನಗಳಲ್ಲಿ ವ್ಯವಸ್ಥಿತ ಅಧ್ಯಯನ ಆರಂಭಗೊಳ್ಳಲಿದೆ. ಅಧ್ಯಯನಕ್ಕಾಗಿ ಆಲಮಟ್ಟಿಗೆ 2 ಬೋಟುಗಳು ಮಂಗಳೂರಿನಿಂದ ಬಂದಿದ್ದು, ಬೋಟ್ನೊಳಗೆ ಅಧ್ಯಯನ ಪೂರಕ ಚಟುವಟಿಕೆ ನಡೆಸಲು ಅಗತ್ಯವಿರುವ ಸಾಮಗ್ರಿಗಳು ಕೂಡ ಬಂದಿವೆ. ಜಲಾಶಯದ ಹಿನ್ನೀರು ಆಲಮಟ್ಟಿಯಿಂದ ಹಿಪ್ಪರಗಿ ಜಲಾಶಯದವರೆಗೆ 487 ಚದರ ಕಿಲೋಮೀಟರ್ವರೆಗೆ ವಿಸ್ತರಿಸಿದ್ದು, ಅಲ್ಲಿಯವರೆಗೆ ಹೂಳಿನ ಅಧ್ಯಯನ ನಡೆಯಲಿದೆ ಎಂದು KERS ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಏರಿಯಲ್ ಸಮೀಕ್ಷೆಯ ಮೂಲಕ ಆಲಮಟ್ಟಿ ಹಿನ್ನೀರಿನ ವ್ಯಾಪ್ತಿಯನ್ನು ಪ್ರತಿ 100 ಮೀಟರ್ಗೆ ಒಂದರಂತೆ ವಿಭಾಗೀಕರಿಸಲಾಗುತ್ತದೆ. ಒಟ್ಟಾರೆ 4878 ಇಂಟರ್ವಲ್ ಸರ್ವೆ ಸೆಕ್ಷನ್ ಆಗಿ ವಿಂಗಡಿಸಲಾಗಿದೆ. ಬೋಟ್ನಲ್ಲಿ ಅಳವಡಿಸಲಾಗಿರುವ ಎಕೋ ಸೌಂಡಿಂಗ್ ಸಿಸ್ಟಮ್ ಮೂಲಕ ಹೊರಬರುವ ಧ್ವನಿಯ ತರಂಗಗಳನ್ನು ನೀರಿನ ಆಳದೊಳಗೆ ಬಿಡಲಾಗುವುದು. ಅದರಿಂದ ಬರುವ ಪ್ರತಿಧ್ವನಿಯ ಆಧಾರದ ಮೇಲೆ ಉಪಕರಣದಲ್ಲಿ ಅಳವಡಿಸಿರುವ ನೂತನ ಸಾಫ್ಟ್ವೇರ್ ಮೂಲಕ ಎಷ್ಟು ಪ್ರಮಾಣದಲ್ಲಿ ನೀರಿದೆ, ಹೂಳಿನ ಅಂಶವಿದೆ ಎಂಬುದರ ಮಾಹಿತಿ ಲಭ್ಯವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಂತರ ಎಲ್ಲ ವಿಭಾಗಿಸಲಾದ ಸ್ಥಳಗಳಿಂದ ಬಂದ ಮಾಹಿತಿಯನ್ನು ಅಧ್ಯಯನ ನಡೆಸಿ ಒಟ್ಟಾರೆ ಆಲಮಟ್ಟಿಯಲ್ಲಿ ನೀರಿನ ಸಂಗ್ರಹ ಎಷ್ಟಿದೆ, ಹೂಳಿನ ಪ್ರಮಾಣ ಎಷ್ಟು, ಹೂಳಿನಿಂದ ಜಲಾಶಯದಿಂದ ನೀರಿನ ಸಂಗ್ರಹದ ಕೊರತೆಯಷ್ಟು, ಹೂಳು ತೆಗೆಯಲು ಕೈಗೊಳ್ಳುವ ಕ್ರಮಗಳು, ಎಂಜಿನಿಯರಿಂಗ್ ತಂತ್ರಜ್ಞಾನದ ವಿವರವಾದ ವರದಿಯನ್ನು ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಡೀ ಹಿನ್ನೀರಿನ ಸಮೀಕ್ಷೆ ಕಾರ್ಯ ಬಹುತೇಕ 2 ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ. ಸಮೀಕ್ಷೆಯ ನಂತರ ಅಧ್ಯಯನ ಹಾಗೂ ಅಂಕಿಅಂಶಗಳ ವಿಶ್ಲೇಷಣಾ ಕಾರ್ಯ 1 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಸುಮಾರು 1.8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಮೀಕ್ಷೆ ಕಾರ್ಯಕ್ಕೆ ಮಂಗಳೂರಿನ ಜಿಯೋಮರೈನ್ಸ್ ಎಂಜಿನಿಯರಿಂಗ್ ಸಂಸ್ಥೆಯವರು ಗುತ್ತಿಗೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವಾಲಯದ ರಾಷ್ಟ್ರೀಯ ಜಲವಿಜ್ಞಾನ ಯೋಜನೆಯ ಅನುದಾನದಲ್ಲಿ ರಾಜ್ಯ ಸರ್ಕಾರ ಈ ಅಧ್ಯಯನ ನಡೆಸುತ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಸಂಗ್ರಹದ ಅಧ್ಯಯನ 2008 ಕೂಡ ನಡೆದಿತ್ತು. ದೆಹಲಿ ಮೂಲದ ತೇಜೋ ವಿಕಾಸ್ ಲಿಮಿಟೆಡ್ ಸಂಸ್ಥೆ ಹೂಳಿನ ಪ್ರಮಾಣದ ಅಧ್ಯಯನ ನಡೆಸಿತ್ತು. ಆಗದ ಹಿನ್ನೀರಿನಲ್ಲಿ 2.78 TMC ಅಡಿ ಹೂಳು ಸಂಗ್ರಹವಾಗಿದೆ ಎಂದು ವರದಿ ನೀಡಿತ್ತು.